ಹೇಗಿದು ದೇಶ ಒಡೆಯಂಥ ಅಭ್ಯಾಸ ಇರೋಂಥ ಕಾಂಗ್ರೆಸ್ಸಿಗೆ ಸಮಾಜವನ್ನು ಒಡೆಯೋದ್ರಲ್ಲಿ ಅವರು ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಳನ್ನು ಜಾಸ್ತಿ ಮಾಡಿಸ್ಕೊಂಡು ಹೋದ್ರೆ ಮಾಡ್ತಾ ಇರೋಂಥ ಇದು ಕುತಂತ್ರ ಇದು ಹಂಗಾಗಿ ಈ ಕುತಂತ್ರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯ ಜನ ಬಲಿ ಬೀಳಬಾರ್ದು ಅನ್ನೋಂಥ ಒತ್ತಾಯ ಈ ಸಂದರ್ಭ ಮಾಡ್ತೇನೆ ನೋ ಜಾತ್ಯತೀತ ಪಕ್ಷ ಅಂತ ಹೇಳ್ಕೊಳ್ತಿರೋಂಥ ಕಾಂಗ್ರೆಸ್ಸು ಈ ವಿಚಾರದಲ್ಲಿ ಮುಂದೆ ಮುಂದೆ ಹೆಜ್ಜೆ ಇಡಬೇಕಾದ್ರೆ ಕಾನೂನು ಗಮನಿಸಬೇಕಾಗಿತ್ತು ಕ್ಯಾಬಿನೆಟಲ್ಲಾದ್ರು ಚರ್ಚೆ ಮಾಡ್ಬೋದಿತ್ತು ಈ ಒಂದು ವರದಿ ತೊಗೋಬೇಕಾದ್ರೆ ಹಿಂದೆ ವರದಿ ತೊಗೊಂಡೇ ಬಿಡ್ತೀನಿ ನಾನು ಅನಂತ ರೂಪ ಬಂದಾಗ ಮುಂದಿನ ಚುನಾವಣೆ ನನಗೆ ವೈಯಕ್ತಿಕವಾಗಿ ಹೊಡೆತ ಬೀಳುತ್ತೆ ನನ್ನ ಮಗನಿಗೂ ಹೊಡೆತ ಅಂತ ಅಂತಂದ್ಬಿಟ್ಟು ತೊಗೊಳಕ್ಕೆ ಹೋಗಲಿಲ್ಲ ಎಂಟು ಒಂಬತ್ತು ವರ್ಷಕ್ಕಾದರೂ ಇನ್ನೇನು ಇದು ಕೊನೆ ಚುನಾವಣೆ ನಂದು ನಾನೊಂದು ಗರಿಗೆ ತೊಗೋಬೇಕು ಇದ್ರ ಹೆಗ್ಗಳಿಕೆ ನನಗೆ ಸಿಗಬೇಕು ಅನ್ನೋದಕ್ಕೋಸ್ಕರ ಸಮಾಜ ಏನು ಛಿದ್ರಾದರೂ ಪರವಾಗಿಲ್ಲ ಕಾಂಗ್ರೆಸ್ ಪಕ್ಷ ಎಷ್ಟು ಛಿದ್ರಾದರೂ ಪರವಾಗಿಲ್ಲ ಹಿಂದೂ ಸಮಾಜವನ್ನು ಹೊಡೆದ್ರು ಚಿದ್ ಚಿಂತೆನಿಲ್ಲ ನಾನು ಈ ಒಂದು ವರದಿ ತಗೊಂಡಿದ್ದೀನಿ ಅನ್ನಂಥ ಒಂದು ಕೆಟ್ಟ ಸಂಪ್ರದಾಯವನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಕಿದ್ದಾರೆ ಇದು ಚರ್ಚೆಗೆ ಬಿಡಬೇಕು ಚರ್ಚೆ ಬಿಡ್ ಬಿಡತ್ತ ಬಿಡ ಬಿಡ ಬಿಡಕ ಕ್ಯಾಬಿನೆಟ್ ಅಲ್ಲಿ ಚ ಇದು ಅವಕಾಶ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಚರ್ಚೆಗೆ ಬಿಟ್ಟಂಥ ಸಂದರ್ಭದಲ್ಲಿ ಸರಿ ಇದೆಯೋ ಸರಿ ಇಲ್ವೋ ಆ ಚರ್ಚೆನಲ್ಲಿ ಬರುತ್ತೆ ಆ ಬಂದಿರೋಂಥ ವರದಿ ಏನು ಬಂದಿದೆ ಆ ವರದಿನೇ ಸರಿ ಇದೆಯೋ ಸರಿ ಇಲ್ವೋ ಇವೆಲ್ಲವೂ ಚರ್ಚೆ ಬಂದಂಥ ಸಂದ ಅನೇಕರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ತಂಗಡಿಯವರು ಹೇಳಿದ ನಾನು ನೋಡಿದೆ ಚರ್ಚೆ ಬರಲಿ ನೋಡೋಣ ಆಮೇಲೆ ತೀರ್ಮಾನ ತಾನೆ ನಾವೇನು ತೀರ್ಮಾನ ಮಾಡೇ ಇಲ್ಲಲ್ಲ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲ ವಿಧಾನ ಮಂಡಲದಲ್ಲೇ ಕಾಂಗ್ರೆಸ್ನವರೇ ಬಡದಾಡ್ತಾರೆ ಒಬ್ರಿಗೊಬ್ರು ನಾನು ಜಾತಿ ಇದು ನಾನು ಲಿಂಗಾಯತ ಜಾತಿ ನಂದು ಒಕ್ಕಲಿಗರ ಜಾತಿ ನಂದು ಹಿಂದುಳಿದ ವರ್ಗ ಜಾತಿ ನಂದು ಅಂತ ಹೇಳಿ ಕಾಂಗ್ರೆಸ್ಸಿನ ಮಂತ್ರಿಗಳಾದಿಯಾಗಿ ವಿಧಾನಸಭೆ ಮಂಡಲದಲ್ಲೇನೆ ಅಧಿವೇಶನದ ಸಂದರ್ಭದಲ್ಲೇನೆ ಕಾಂಗ್ರೆಸ್ನವರು ವೈಯಕ್ತಿಕವಾಗಿ ಬಡದಾಡ್ತಾರೆ ಯಾಕೆ ಆ ಜಾತಿ ಪ್ರಮುಖ ಲೀಡರ್ ನಾನು ನಿಮ್ಮ ಪರವಾಗಿ ನಾನು ಹೋರಾಟ ಮಾಡಿದ್ದೀನಿ ಅಂತ ತೋರಿಸೋದಕ್ಕೆ ಇದೊಂದು ಅಸ್ತ್ರವನ್ನು ಬಳಸುವಂಥ ಪ್ರಯತ್ನ ಅವ್ರು ಮಾಡ್ತಾರೆ ಒಟ್ಟಾರೆ ಸಮಾಜವನ್ನು ಛಿದ್ರ ಮಾಡೋದಕ್ಕೆ ಮಾನ್ಯ ಕಾಂಗ್ರೆಸ್ನವ್ರ ಪ್ರಯತ್ನ ಇವತ್ತು ಒಂದು ರೀತಿಯ ಜನರ ಭಾವನೆಗಳಿಗೆ ಅಂತ ಅಂಶವನ್ನು ಈ ಸಂದರ್ಭ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇಲ್ಲ ಅಂತಾರಲ್ಲ ನಾವು ಬಹಿರಂಗ ನಾವು ಮಾಡೇ ಇಲ್ಲ ಸೋರಿಕೆ ಆಗೇ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಈಗಾಗಲೇ ಪತ್ರಿಕೆಗಳಲ್ಲಿ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಲಕ್ಷ ಇದೆ ಕರ್ನಾಟಕ ರಾಜ್ಯದಲ್ಲಿಂತ ಅಂಕಿಅಂಶ ಸಮೇತ ಬರ್ತಾ ಇದ್ದಾರೆ ಹಂಗಾರೆ ಸೋರಿಕೆ ಆಗಿಲ್ಲ ಅಂದ್ರೆ ಎಲ್ಲಿಂದ ಬಂತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಕಾಂಪಿಟೇಷನ್ ನಾನು ಯಾವ ಜಾತಿಯ ವ್ಯಕ್ತಿ ಇದ್ದಾನೋ ಆ ಜಾತಿ ಲೀಡರ್ ನಾನೇ ಅದನ್ನು ತೋರಿಸ್ಕೊಡೋದಕ್ಕೆ ಈ ಒಂದು ಜಾತಿ ಜನಗಣತಿ ಅಸ್ತ್ರವನ್ನು ದುರ್ಬಳಕೆ ಮಾಡ್ತಾ ಇರೋದು ತುಂಬ ನೋವಿನ ಸಂಗತಿ ನೋನು ಕರ್ನಾಟಕಕ್ಕೆ ಅವಶ್ಯಕತೆ ಇದೆ ಇಲ್ಲ ಅಲ್ಲ ಇಡೀ ದೇಶಕ್ಕೆ ಇದೆ ಇಡೀ ದೇಶದಲ್ಲಿ ಕರ್ನಾಟಕವೂ ಇದೆ ಜಾತಿ ಜನಗಣತಿ ಆಗಬೇಕು ಅದಕ್ಕೆ ಅದು ವ್ಯವಸ್ಥೆ ಇದೆ ಯಾರು ಮಾಡಬೇಕು ಬೇರೆ ಯಾರೋ ಮಕ್ಕಳಿಗೆ ನನ್ನ ಹೆಸರು ನಮ್ಮನೆ ಹೆಸರಿಟ್ರೆ ಆ ಮಕ್ಕಳಿಗೆ ಹೆಸರಿಡೋಂಥ ಅಧಿಕಾರ ನನಗಿಲ್ಲ ಅವರಪ್ಪನೇ ಇಡಬೇಕು ಇವತ್ತು ಜಾತಿ ಜನಗಣತಿಯ ವ್ಯವಸ್ಥೆ ಇದನ್ನ ಯಾರು ಜಾರಿಗೆ ತರಬೇಕು ಇದ್ರ ಬಗ್ಗೆ ಅಂತಂದ್ರೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ್ದು ಅನ್ನೋದನ್ನು ಮನೆ ಸಿದ್ಧರಾಮಯ್ಯನವರಿಗೆ ಗೊತ್ತಿದೆ ಹಾಗಾಗಿ ಉಡಾಪಿ ಉತ್ತರ ಕೊಡಬೇಡಿ ಕರ್ನಾಟಕ ರಾಜ್ಯದ ಜನರನ್ನ ದಾರಿ ತಪ್ಪಿಸ್ಬೇಡಿ ನಿಮಗೆ ಅಧಿಕಾರ ಇದೆಯೋ ಇಲ್ಲೋ ರಾಜ್ಯ ಸರ್ಕಾರಗಳಿಗೆ ಇದನ್ನು ಕಾನೂನು ತಜ್ಞರ ಹತ್ರ ಚರ್ಚೆ ಮಾಡಿ ನೀವು ಇಂಥ ಕಾನೂನು ತಜ್ಞರು ಹೇಳಿದ್ದಾರೆ ಇದನ್ನು ಮಾಡ್ಬೋದು ಅಂತ ಅವ್ರ ಹೆಸರಲ್ಲಿ ನೀವು ಹೇಳಿದ್ರೆ ಅವಾಗ ನಾನು ಒಪ್ತೀನಿ ಇವು ಸಿದ್ಧರಾಮಯ್ಯನವರು ಇದ್ರಲ್ಲಿ ರಾಜಕಾರಣ ಮಾಡ್ತಿಲ್ಲ ಅಂತ ದಯವಿಟ್ಟು ಈ ರೀತಿ ರಾಜಕಾರಣ ಮಾಡಬೇಡಿ ಸಮಾಜವನ್ನು ಛಿದ್ರ ಛಿದ್ರ ಮಾಡಬೇಡಿ ಹಿಂದೂ ಸಮಾಜ ಈಗ ಇವತ್ತು ಇಡೀ ದೇಶದಲ್ಲಿ ಒಂದಾಗ್ತಾಯಿರೋಂಥ ಸಂದರ್ಭದಲ್ಲಿ ಆ ಹಿಂದೂ ಸಮಾಜವನ್ನೇ ಒಡೆಯಂಥ ಪ್ರಯತ್ನವನ್ನು ಅತಿ ಹೆಚ್ಚು ಕಾಂಗ್ರೆಸ್ನವ್ರು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನವ್ರು ನೀವು ಮಾಡ್ತಾ ಇದ್ದೀರಿ ಇದನ್ನು ನಾನು ಅತಿ ಉಗ್ರವಾಗಿ ಖಂಡನೆ ಮಾಡ್ತೇನೆ ನೋ ನಿಮ್ಗೆ ಯಾರು ಜವಾಬ್ದಾರಿ ಕೊಟ್ಟಿದ್ದು ಅದು ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅನ್ನೋದು ಅವ್ರು ಮಾಡ್ತಾರೆ ಈಗ ಪ್ರಶ್ನೆ ಬಂದಿರೋದು ನಿನ್ನೆ ಇವರು ಜಾತಿ ಜನಗಣತಿಯನ್ನ ವರದಿನ ಸ್ವೀಕಾರ ಮಾಡಿದ್ರು ಎಕ್ಸ್ಟೆಂಡ್ ಮಾಡಿ 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 ಕೊಟ್ಟರೆ ಯಾಕೆ ರೆಡಿ ಇದ್ದದ್ದು ಕಾಂತರಾಜೇ ರೆಡಿ ಇದೆ ಅಂತಂದ್ರು ಜಯಪ್ರಕಾಶ್ ಹೆಗ್ಡೆರತ್ರ ಕೂಡ ನಾನು ಮುಂಚೆನೆ ಮಾತಾಡಿದ್ದೆ ಅವರು ಹೇಳಿದ್ರು ರೆಡಿ ಇದೆ ಸರ್ ಯಾವತ್ತು ಹೇಳಿದ್ರು ಮುಖ್ಯಮಂತ್ರಿ ಅವತ್ತು ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಅವ್ರು ಕೊಟ್ಟಿಲ್ಲ 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 ಅಂತಂದ್ರು ರೆಡಿ ಇದೆ ಅಂತ ಅಧ್ಯಕ್ಷರುಗಳು ಹೇಳ್ತಾ ಇದ್ರು ಈಗ ಕೊನೆಯ ಸಂದರ್ಭಕ್ಕೆ ತಂದು ಚುನಾವಣಾ ಹತ್ತಿರ ಬಂದಂಥ ಸಂದರ್ಭದಲ್ಲಿ ಇದರ ಜಾತಿ ಜನಗಣತಿ ಯಾಕೆ ತಗೊಂಡ್ರು ಅಂದ್ರೆ ಆ ಜಾತಿಗಳ ಹಿಂದುಳಿದ್ರ ಸಮಾಜದನ ನನಿ ಲಾಭ ಆಗತ್ತೆ ಅಂತ ಸಿದ್ದರಾಮಯ್ಯವರು ಇದನ್ನ ವಿರೋಧ ಯಾಕೆ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಅದರಲ್ಲಿ ಬೇರೆ ಬೇರೆ ಜಾತಿಯವರು ಇದ್ರೆ ಅವರವ್ರ ಜಾತಿ ಬೆಂಬಲ ಪಡೆಯೋದಿಕ್ಕೆ ಇದನ್ನ ನಾನು ಅದಕ್ಕೋಸ್ಕರ ಹೇಳ್ತೀನಿ ಹಿಂದೂ ಸಮಾಜವನ್ನು ಒಡೆಯೋದಿಕ್ನಲ್ಲಿ ಈ ಜಾತಿ ಜನಗಣತಿಯನ್ನು ದುರುಪಯೋಗ ಮಾಡ್ಕೊತಾ ಇರೋದು ಇದು ತುಂಬಾ ಅನ್ಯಾಯ ಅನ್ನೋ ಅಂಶವನ್ನು ಈ ಸಂದರ್ಭಕ್ಕೆ ಇಷ್ಟಪಡ್ತೇನೆ ಅನುಷ್ಠಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ